ಐದು ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಿ 50 ಬಸ್ಸುಗಳ ಲೋಕಾರ್ಪಣೆಯನ್ನು ನೆರವೇರಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಅದಕ್ಕೂ ಮುನ್ನ KKRDB ವತಿಯಿಂದ 10 ವರ್ಷಗಳ ಅಭಿವೃದ್ಧಿಯ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಅಭಿವೃದ್ಧಿಯ ಪಕ್ಷಿನೋಟ. ಬಂಧುಗಳೇ, ಅಭಿವೃದ್ಧಿಯ ಪಕ್ಷಿನೋಟ ಕರ್ನಾಟಕ ಸರ್ಕಾರದ ವತಿಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಮಾನ್ಯ ಅಧ್ಯಕ್ಷರು ಮಂಡಳಿ ಕಲಬುರಗಿ ಹಾಗೂ ವಿಧಾನಸಭಾ ಸದಸ್ಯರು ಜೇವರ್ಗಿ ಇವರ ಮುಂದಾಳತ್ವದಲ್ಲಿ ಇದೀಗ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಬಿಡುಗಡೆ ಅಭಿವೃದ್ಧಿಯ ಪಕ್ಷಿನೋಟ. KKRDBಯ ಅನುದಾನದಲ್ಲಿ KKRTCಯ 50 ಬಸ್ಸುಗಳ ಲೋಕಾರ್ಪಣೆಯಾಗಲಿದೆ. ಸಾಂಕೇತಿಕವಾಗಿ ಇದೀಗ 5 ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನು ತೋರಿ ಲೋಕಾರ್ಪಣೆಗೊಳಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಹಾಗೆಯೇ ಬಂಧುಗಳೇ, ಬಸ್ಸುಗಳು ನಿಧಾನವಾಗಿ ಬರುತ್ತಿರೋದು ಸಹ ಇಲ್ಲಿ ನಮಗೆ ಒಂದು ಸುರಕ್ಷತೆಯ ಸಂದೇಶವನ್ನು ರವಾನಿಸುತ್ತಿದೆ. ಹಾಗೆಯೇ ಟ್ರಾಫಿಕ್ನಲ್ಲಿ ನಾವು ಹೋಗಬೇಕಾದ್ರೆ ಪೊಲೀಸ್ ಅವರ ಒಂದು ಅಡಗಿರುವಂತಹ ಸಂದೇಶವನ್ನು ನಾವು ಇಲ್ಲಿ ಗಮನಿಸಬೇಕು. ಅತ್ಯಂತ ಜಾಗರೂಕರಾಗಿ ಈ ಎಲ್ಲ ಚಾಲಕರು ಈ ಬಸ್ಸುಗಳನ್ನು ತರುತ್ತಿದ್ದಾರೆ. ವಿಶೇಷವಾದ ತರಬೇತಿಯನ್ನ ಪಡೆದಿರುವಂತಹ ಚಾಲಕರು ಇಲ್ಲಿದ್ದಾರೆ. KKRDB ಅನುದಾನದಲ್ಲಿ KKRTCಯ 50 ಬಸ್ಸುಗಳ ಲೋಕಾರ್ಪಣೆ. ಸಾಂಕೇತಿಕವಾಗಿ 5 ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನ ತೋರಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಜೊತೆಯಾಗುತ್ತಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ HC ಮಹದೇವಪ್ಪನವರು, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾನ್ಯ ಸಚಿವರಾದ ಶ್ರೀ KH ಮುನಿಯಪ್ಪನವರು, ಶ್ರೀ KH ಪಾಟೀಲ್ HK ಪಾಟೀಲ್ ಅವರು ಸಹ ಇದರ ಜೊತೆ ಇದ್ದಾರೆ, ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಅವರು ಇದ್ದಾರೆ, ಹಾಗೆ ಎಲ್ಲ ಗಣ್ಯರು, ಡಾಕ್ಟರ್ ಶ್ರೀ KJ ಜಾರ್ಜ್, ಹಾಗೆಯೇ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಸಹ ಇದ್ದಾರೆ, ಶ್ರೀ ಪ್ರಿಯಾಂಕ್ ಖರ್ಗೆ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಇದೊಂದು ಕಲ್ಯಾಣ ಕರ್ನಾಟಕ ಸಾರಿಗೆಯ ಮತ್ತೊಂದು ಐತಿಹಾಸಿಕ ಅಧ್ಯಾಯದ ಆರಂಭ. KKRDB ಅನುದಾನದಲ್ಲಿ KKRTCಯ 50 ಬಸ್ಸುಗಳು ಲೋಕಾರ್ಪಣೆಗೊಳ್ಳುತ್ತಿವೆ. ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ಮುಂಚೂಣಿಯಲ್ಲಿವೆ ಈ ಬಸ್ಸುಗಳು. ಎಲ್ಲ ರೀತಿಯ ಸವಲತ್ತುಗಳನ್ನು ಒಳಗೊಂಡು ಪ್ರಯಾಣಿಕ ಸ್ನೇಹಿಯಾಗಿ ರೂಪುಗೊಂಡಿವೆ. KKRDB ಅನುದಾನದಲ್ಲಿ ಮೂಡಿರುವಂತಹ KKRTCಯ 50 ಬಸ್ಸುಗಳು. ಹಾಗೆಯೇ ಸಾಂಕೇತಿಕವಾಗಿ ಇಲ್ಲಿ 5 ಬಸ್ಸುಗಳನ್ನು ನಾವು ನೋಡ್ತಾ ಇದ್ದೀವಿ. ಕಾರ್ಯಕ್ರಮ ನಿಮಿತ್ತ 5 ಬಸ್ಸುಗಳು ಸಾಂಕೇತಿಕವಾಗಿ, ಹಾಗೆಯೇ ಉಳಿದ ಬಸ್ಸುಗಳನ್ನು ಈ ಮೈದಾನದ ದೂರದ ಭಾಗದಲ್ಲಿ ನಾವು ಕಾಣಬಹುದು. ಈ ಎಲ್ಲ ಚಾಲಕರು ಸಹ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಈ ಸುದಿನದಂದು ಸಂಕಲ್ಪವನ್ನು ತೊಡಲಿ, ನಾವೆಲ್ಲರೂ ಸಹ ಅತ್ಯಂತ ಸುರಕ್ಷಿತವಾಗಿ, ಹಾಗೆಯೇ ಮೇಲಾಧಿಕಾರಿಗಳು ಹೇಳುವಂತಹ ಸಲಹೆ ಸೂಚನೆಗಳನ್ನು ಪಾಲಿಸಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೇವೆ. ಮಿಷಿನ್ಗಳನ್ನು ವಿತರಿಸಲಾಗುತ್ತೆ. ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಇನ್ನಷ್ಟು ಬಲಪಡಿಸಲು ರಾಜ್ಯ ವಲಯ ಚಾಲ್ತಿ ಯೋಜನೆಯಡಿ ಕೃಷಿ ಪರಿಕರ ಮತ್ತು ಗುಣ ನಿಯಂತ್ರಣ ಯೋಜನೆಯ ಹೈಟೆಕ್ ಹಾರ್ವೆಸ್ಟರ್ ಹಬ್ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು ಉದ್ದೇಶವನ್ನು ಹೊಂದಿದೆ. ಹಾಗೆಯೇ ಕಲಬುರಗಿ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಕಬ್ಬು ಬೆಳೆಯ ಕ್ಷೇತ್ರ ಹೆಚ್ಚಾಗುತ್ತಿದ್ದು ಪ್ರಸ್ತುತ ವರ್ಷ 48,000 ಹೆಕ್ಟೇರ್ನಷ್ಟು
ಭೂಮಿಯಲ್ಲಿ ವಿಸ್ತೀರ್ಣದಲ್ಲಿ ಕಬ್ಬು ಬೆಳೆಯಲಾಗಿದೆ. ಈ ಕಬ್ಬು ಕಟಾವು ಯಂತ್ರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. ರೈತ ಮಿತ್ರನಾಗಲಿದೆ ಈ ಕಬ್ಬು ಕಟಾವು ಯಂತ್ರ. ತೊಗರಿ ಬೇಳೆಯ ನಂತರ ಕಬ್ಬಿನ ಬೆಳೆ ಈ ರೈತರ ಜೀವನಾಡಿಯಾಗಿದೆ, ಆರ್ಥಿಕ ಸ್ವಾವಲಂಬನೆಗೆ ಸಹಕಾರಿಯಾಗಿದೆ ಕಬ್ಬು ಬೆಳೆ. ಈ ಕಬ್ಬು ಕಟಾವು ಯಂತ್ರಗಳ ಸಹಾಯದಿಂದ ಗಮನಿಸಿ ಬಂಧುಗಳೇ, ಕಟಾವು ಕಾರ್ಯ ಸಕಾಲಕ್ಕೆ ಮತ್ತು ವೇಗವಾಗಿ ಮಾಡೋದಕ್ಕೆ ಸಾಧ್ಯವಾಗುವುದಲ್ಲದೆ ಕಟಾವು ಕಾರ್ಯಕ್ಕಾಗಿ ಭರಿಸಬೇಕಿದ್ದ ವೆಚ್ಚದಲ್ಲಿ ಗಣನೀಯವಾಗಿ ಇಳಿಕೆಯಾಗಿ ರೈತರ ಆದಾಯ ದ್ವಿಗುಣವಾಗುತ್ತದೆ. ಅವರಿಗೆಲ್ಲರಿಗೂ ಇದು ವರದಾನವಾಗಲಿದೆ. ರೈತ ಮಿತ್ರನಾಗಲಿದೆ ಕಬ್ಬು ಕಟಾವು ಯಂತ್ರ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ಕಬ್ಬು ಕಟಾವು ಯಂತ್ರ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಕಲಬುರಗಿಯ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಹಾಗೆ ಅನೇಕ ಸಚಿವರುಗಳು ಈ ಕಾರ್ಯದಲ್ಲಿ ಸಹಕಾರವನ್ನಿತ್ತು ಜನರಿಗೆ ಹಿತವಾಗುವಂತಹ ರೈತರಿಗೆ ಸಹಕಾರಿಯಾಗುವಂತಹ ಕಬ್ಬು ಕಟಾವು ಯಂತ್ರದ ಲೋಕಾರ್ಪಣೆಯಲ್ಲಿ ಭಾಗಿಗಳಾಗಿದ್ದಾರೆ ಎಲ್ಲ ಸಚಿವರು. ಮಾಡರ್ನ್ ಟೆಕ್ನಾಲಜಿ, ಹೊಸದಾಗಿ ಇರತಕ್ಕಂಥ ತಾಂತ್ರಿಕತೆಯನ್ನು ಬಳಸಿ ವಿಶೇಷವಾಗಿ ರೈತರ ಆಗುಹೋಗುಗಳನ್ನು ಬೇಡಿಕೆಗಳನ್ನು ಗಮನಿಸಿ ಈ ಯಂತ್ರಗಳನ್ನು ತಯಾರಿಸಲಾಗಿದೆ. ಜೊತೆಗೆ ಈ ಭಾಗದ ರೈತರಿಗಾಗಿ ವಿಶೇಷವಾಗಿ ವಿನ್ಯಾಸವನ್ನು ಗೊಳಿಸಲಾಗಿದೆ. ಆಯಾಯ ಪ್ರದೇಶಕ್ಕೆ ತಕ್ಕ ಹಾಗೆ ಇದನ್ನು ವಿನ್ಯಾಸಗೊಳಿಸಲಾಗ್ತಾ ಇದೆ.